ಒಂದು ಕರದಿಂದ ನನ್ ರಾಗ ಇಲ್ಲ. ಇನ್ನು ನೀವು ಈ ಸ್ವಾಮಿಗಳ ಕೈಗೆ ಈ ಲಕ್ಷ್ಮೀ ಶೋಭಾನ ಸಿಕ್ಕಿ ಹಬ್ಬ ಅಂತ ಅನ್ಬೇಡಿ. ಆದ್ರೆ ಇಷ್ಟು ಹೇಳಬಲ್ಲೆ, ರಾಗ ಇಲ್ಲ ರಾಜರ ಮೇಲೆ, ಆ ರಾಯನ ಮೇಲೆ ಅನುರಾಗ ಇದೆ. ಆದ್ರಿಂದ ಸ್ವಲ್ಪ ಅನುರಾಗದಿಂದ ನಾನು ನುಡಿಯನ್ನು ಹೇಳ್ತೇನೆ, ವಿನಃ ರಾಗದಿಂದ ಹೇಳಲ್ಲ. ರಾಗ ನಿಮಗೆ ಬಿಟ್ಟಿದ್ದೇನೆ, ಅನುರಾಗ ಸ್ವಲ್ಪ ನಾನು ಇಟ್ಟುಕೊಂಡಿದ್ದೇನೆ. ಆ ದಾಟಿಯಲ್ಲಿ ಒಂದು ಕರದಿಂದ ಅಭಯಾವ ನೀವಾಳೆ, ಮತ್ತೊಂದು ಕರದಿಂದ ವರಗಳ ಕುಂದಿಲ್ಲದ ಆನಂದ ಸಂದೋಹ ಉಣಿಸುವ ಇಂದಿರೆ ನಮ್ಮ ಸಲಹಲಿ ಶೋಭಾನೆ. ಶ್ರೀರೂಪದ ಚಿಂತನೆ, ಹಿಂದಿನ ಕೈಯಲ್ಲಿ ಎರಡು ಕಮಲಗಳನ್ನು ಕೊಟ್ಟು ಶ್ರೀರೂಪದ ಚಿಂತನೆಯನ್ನು ಆರಂಭಿಸಿದ್ರು, ಅಲ್ಲೇ ಕೊನೆಗೊಳಿಸಲಿಲ್ಲ. ಮುಗಿಸ್ಬೋದಿತ್ತಲ್ಲ ಅಲ್ಲೇ. ಎರಡು ಕೈಗಳಲ್ಲಿ ಅಂಬುಜವನ್ನು ಕೊಟ್ಟ ವಾದಿರಾಜರು ಅದೇ ನುಡಿಯಲ್ಲಿ ಮುಂದೆ ಪುನಃ ಎರಡು ಕೈಗಳಲ್ಲಿ ವರ ಅಭಯ ಕೊಡುತ್ತಿದ್ರೆ ಮುಗಿದು ಹೋಗುತ್ತಿತ್ತು ಶ್ರೀರೂಪದ ಚಿಂತನೆ, ಅಲ್ಲಿ ಮುಗಿದು ಹೋಗ್ತಿತ್ತು. ಏನು ಮಾಡಿದ್ರು, ಅಲ್ಲಿ ಸ್ವಲ್ಪ ಹೇಳಿದ್ರು, ಎರಡು ಶ್ರೀರೂಪದ ಅರ್ಧ ಚಿಂತನೆ ಕೊಟ್ಟರು, ಉಳಿದ ಅರ್ಧದ ಚಿಂತನೆ ಮುಂದಿನ ನುಡಿಯಲ್ಲಿ ಕೊಡ್ತಾ ಇದ್ದಾರೆ. ಆ ಶ್ರೀರೂಪ ಹೇಗಿರುತ್ತೆ, ಪದ್ಮದ್ವಯ ಅಭಯ ವರ ಉದ್ಯತ ಪದ್ಮ ಹಸ್ತಂ. ಪದ್ಮದ್ವಯ ಅರ್ಥ ಆಯ್ತಲ್ಲ, ಪದ್ಮದ್ವಯ ಎರಡು ಕೈಗಳಲ್ಲಿ ಎರಡು ಪದ್ಮ, ಆಮೇಲೆ ಇನ್ನೆರಡು ಕೈಗಳಲ್ಲಿ ಪದ್ಮದ್ವಯ, ಆದ್ಮೇಲೆ ಅಭಯ ವರ ಉದ್ಯತ ಪದ್ಮ ಹಸ್ತಂ. ಪುನಃ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿದ್ದಾಳೆ ಕಾಣುತ್ತೆ. ಈ ಎರಡಂತೂ ಕೈಗಳು ಮೇಲಕ್ಕಿರುತ್ತೆ, ಮತ್ತೆರಡು ಕೈಗಳನ್ನು ಪುನಃ ಮೇಲಕ್ಕೆತ್ತಿ ಆ ಎರಡು ಕೈಗಳಿಂದ ಏನು ತೋರಿಸ್ತಾ ಇದ್ದಾಳೆ, ವರ ಅಭಯ ಅಲ್ಲ ಅಭಯ ವರ. ಮೊದಲು ಯಾವುದು ಬೇಕು ನಮಗೆ ಜೀವನದಲ್ಲಿ ಅಂತ, ವರ ಬೇಕೋ ಅಭಯ ಬೇಕೋ, ಅದಕ್ಕಂದ್ರು ಮೊದಲು ಅಭಯ ಆಮೇಲೆ ವರ. ಮೊದಲು ನನಗೆ ಏನಾಗುವುದಿಲ್ಲ, ಅದನ್ನ ಹೇಳಿ ಹೇಳಿ, ಖಂಡಿತ ಹೇಳಬೇಕು, ನಿಮ್ಗೆ ಗೊತ್ತು ಅದು ಹೇಳಿ. ಆವಾಗ ಅಂದ, ಮೊದಲು ನನಗೆ ಭಾಷೆ ಕೊಡಿ, ನೀವು ಅವರಿಗೆ ಏನು ಮಾಡುವುದಿಲ್ಲ ಅಂತ ಭಾಷೆ ಕೊಡಿ, ಆಮೇಲೆ ಹೇಳ್ತೇನೆ. ಹಾಗಾದ್ರೆ ಮೊದಲು ಬರುವುದು ಅದೇ ಅಲ್ವಾ, ಏನೋ ಒಂಚೂರು ಚುಚ್ಚು ಕೊಡತಕ್ಕಂಥ ಪ್ರಸಂಗ ಬಂದಿದೆ, ಈಗ ಒಂಚೂರು ಚಾಡಿ ಹೇಳ್ತಕ್ಕ ಕಿವಿ ಚುಚ್ಚುವ ಪ್ರಸಂಗ ಏನೋ ಒಂಚೂರು ಬಂದಿದೆ. ಇಂಥವನೇ ಹೇಳಿದ್ದು ಅಂತ ಅವರಿಗೆ ಗೊತ್ತು, ಅವ್ರಿಗೆ ಗೊತ್ತುಂಟು ಅಂತ ನನಗೆ ಗೊತ್ತಾಗಿದೆ. ಅದು ನಾನು ಅವರನ್ನು ಪೀಡಿಸ್ಲಿಕ್ಕೆ ಶುರು ಮಾಡಿದೆ, ಹೇಳಿ ನಿಮಗೆ ಯಾರು ಹೇಳಿದ್ದು ಹೇಳಿ. ಆವಾಗ ಅವರು ಮೊದಲೇನಂತಾರೆ, ನೀವು ಹೇಳಿದಂಥ ವ್ಯಕ್ತಿಗೆ ಏನೂ ಮಾಡುವುದಿಲ್ಲ, ನನಗೆ ಭಾಷೆ ಕೊಟ್ಟರೆ ಹೇಳ್ತೇನೆ, ಹಾಗಾದರೆ ಮೊದಲು ಅಭಯ ಆಮೇಲೆ ವರ. ಮೊದಲು ಚೀಲ ಆಮೇಲೆ ದುಡ್ಡು, ಮೊದಲು ಪಾತ್ರೆ ಆಮೇಲೆ ಅದಕ್ಕೆ ಹಾಲೋ ತುಪ್ಪವೋ, ಎಲ್ಲ ಮೊದಲು ಯಾವುದು ಅಂತಂದರೆ ರಕ್ಷಕವಾದ್ದು ಮೊದಲು, ಆಮೇಲೆ ರಕ್ಷ್ಯವಾದ್ದು. ಆ ದೃಷ್ಟಿಯಲ್ಲಿ ರಾಜರು ಇಲ್ಲಿಯೂ ಕೂಡ ಏನು ಮಾಡ್ತಾ ಇದ್ದಾರೆ, ರಾಜರ ಲಕ್ಷ್ಮೀ ಶೋಭಾನ ಅಂತಂದರೆ ಶಾಸ್ತ್ರವನ್ನೇ ಬಟ್ಟಿ ಇಳಿಸಿದ್ದಾದ್ದರಿಂದ, ಶಾಸ್ತ್ರವನ್ನು ಇಳಿಸಿದ್ದಾದ್ದರಿಂದ ಶಾಸ್ತ್ರದಲ್ಲಿಯೂ ಕೂಡ ಲಕ್ಷ್ಮಿಯ ಕೈಯನ್ನು ಚಿಂತನೆ ಮಾಡುವಾಗ ಮೊದಲು ಅಭಯದ ಹಸ್ತ ಚಿಂತನೆ ಮಾಡಬೇಕು, ಆಮೇಲೆ ವರದ ಹಸ್ತ ಚಿಂತನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ರಾಜರಂತಾರೆ, ಒಂದು ಕರದಿಂದ ಅಭಯವ ನೀವಳು, ಮತ್ತೊಂದು ಕೈಯಿಂದ ವರಗಳ, ಕೈಯಿಂದ ವರಗಳ ಅಭಯ ಮತ್ತೆ ವರ. ಸರಿ, ಅಭಯ ವರ ಕೊಟ್ಲು, ಕೊಟ್ಟಂತಹ ವರವನ್ನು ಮಾಡಿದಂತಹ ಅನುಗ್ರಹವನ್ನು ಇವನೇ ತಿನ್ನಬೇಕೋ ಮತ್ತೊಬ್ರು ತಿನ್ನಬೇಕೋ? ಅಭಯ ಕೊಟ್ಲು, ಅಭಯ ಕೊಟ್ಟು ತುಂಬಾ ಸಂಪತ್ತು ಕೊಟ್ಲು, ನಿನ್ನ ಮನೆಗೆ ಯಾರು ಕಳ್ಳರು ಬರೋಲ್ಲ, ಏನಾಗೋಲ್ಲ, ಇಕೋ ನಿನಗೆ ಸಂಪತ್ತು ಕೊಡ್ತೇನೆ ಅಂಥೇಳಿ ಅಭಯವನ್ನು ಕೊಟ್ಟು ಸಂಪತ್ತು ಕೊಟ್ಲು. ಗ್ರಹಚಾರ ಇವನಿಗೆ ಉಣ್ಲಿಕ್ಕೆ ಆಗೋಲ್ಲ, ಹಾಗಾದ್ರೆ ಮತ್ತಾರು ಉಣ್ಣೋದು, ಇವನ ಪರಂಪರೆಯವರು ಉಣ್ಣೋದು ಅಲ್ಲ, ಯಾರಿಗೆ ಕೊಡ್ತಾಳೋ ಅವನಿಗೇನೆ ಉಣ್ಣಿಸ್ತಾಳೆ. ಕುಂದಿಲ್ಲದ ಆನಂದ ಸಂದೋಹ ಉಣಿಸುವ ವರ, ಅಭಯ ಕೊಡುವುದು ಮಾತ್ರ ಅಲ್ಲ, ವರ ಕೊಡುವುದು ಮಾತ್ರ ಅಲ್ಲ, ಯಾರಿಗೆ ವರ ಕೊಡ್ತಾಳೋ ಅವನೇ ಅದನ್ನು ಉಣ್ಣುವಂತೆ ಮಾಡ್ತಾಳೆ. ಯಾರನ್ನು ಕುರಿತು ಲಕ್ಷ್ಮಿ ಅನುಗ್ರಹಿಸ್ತಾಳೋ ಅವನಿಗೇನೆ ಅದರ ಫಲ ಸಿಗುವಂತೆ ಮಾಡ್ತಾಳೆ. ಇದರಿಂದ ಇನ್ನೊಂದು ಏನು ಅಂತಂದ್ರೆ, ನಾವೆಲ್ಲ ಈ ದಿವಸ ಕೇವಲ ಲಕ್ಷ್ಮಿಯ ಅನುಗ್ರಹ 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 ಅಂತ ಅದಕ್ಕೋಸ್ಕರನೇ ಪ್ರಾಣ ಕಳ್ಕೊಳ್ಳಿಕ್ಕಿರುವವರು. ವಾದಿರಾಜರು ಈ ನುಡಿಯಲ್ಲಿ ಚೂರು ಎಚ್ಚರಿಕೆ ಕೊಡ್ತಾರೆ, ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳ ಅನುಗ್ರಹವನ್ನು ಬಯಸಿದರೆ ಯಾರು ಬಯಸ್ತಾರೋ ಅವರಿಗೆ ಮಾತ್ರ, ಭಗವಂತನ ಅನುಗ್ರಹವನ್ನು ಬಯಸಿದರೆ ಪರಂಪರೆಗೆ. ಇಷ್ಟೇ ವ್ಯತ್ಯಾಸ, ದೇವರಿಂದ ಬರುವ ಅನುಗ್ರಹಕ್ಕೂ ದೇವತೆಗಳಿಂದ ಬರುವ ಅನುಗ್ರಹಕ್ಕೂ ಇಷ್ಟೇ ವ್ಯತ್ಯಾಸ.
ದೇವತೆ ಲಕ್ಷ್ಮೀ ಪ್ರಭೃತಿ ದೇವತೆಗಳು ಅನುಗ್ರಹ ಮಾಡ್ತಾರೆ. ಮಾಡಿದ್ರೆ ಎಲ್ಲಿಗದು? ನಮ್ಮ ಪರಂಪರೆಗಲ್ಲ. ಯಾರು ಅನುಗ್ರಹ ಕೇಳಿದ ಅವನಿಗೆ ಮಾತ್ರ. ಅದನ್ನು ವಾದಿರಾಜರು ಇಲ್ಲಿ ಚೂರು ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ತಿಳಿಸಿಕೊಟ್ರು? ಕುಂದಿಲ್ಲದ ಆನಂದ ಸಂದೋಹ ಉಣಿಸುವ. ಯಾರಿಗೆ? ಯಾರಿಗೆ ಅಭಯವರ ಕೊಟ್ಟಿದ್ದಾಳೋ ಅವನಿಗೆ. ಅದಕ್ಕೋಸ್ಕರನೇ ಆರಂಭದಿಂದ ನಾನು ಹೇಳಿದಂತೆ ಕೇವಲ ಲಕ್ಷ್ಮಿಯ ಚಿಂತನೆ ಮಾತ್ರ ಅಲ್ಲ, ಇಲ್ಲಿ ನಾರಾಯಣನ ಚಿಂತನೆಯನ್ನು ಸೇರಿಸೋಣ. ಆವಾಗ ನಾರಾಯಣನಿಂದ ಕೂಡಿದ ಲಕ್ಷ್ಮಿ ಕೊಡತಕ್ಕಂಥ ಅಭಯ ಮತ್ತೆ ವರಗಳು ಪರಂಪರೆಗೆ ದಕ್ಕುತ್ತೆ, ಕೇವಲ ಒಬ್ಬ ವ್ಯಕ್ತಿಗೆ ಅಲ್ಲ. ಆ ದೃಷ್ಟಿಯಿಂದ ಲಕ್ಷ್ಮೀನಾರಾಯಣರ ಚಿಂತನೆ ಜೊತೆ ಜೊತೆಗೆ ನಡೆಯಬೇಕು ಎನ್ನುವ ಧಾಟಿಯಲ್ಲಿ ಕುಂದಿಲ್ಲದ ಆನಂದ ಇಲ್ಲಿ ಆನಂದ ಕೊಡ್ತಾಳೆ. ಸಂಸಾರದಲ್ಲಿ ಲಕ್ಷ್ಮಿ ಆನಂದ ಕೊಡ್ತಾಳೆ. ಈ ಅವಳು ಎಷ್ಟು ಆನಂದ ಕೊಟ್ಟರು ಈ ಆನಂದಕ್ಕೆ ಸ್ವಲ್ಪ ಕುಂದು ಇದೆ. ಈ ಆನಂದದಲ್ಲಿ ಕುಂದು ಕೊರತೆ ಸ್ವಲ್ಪ ಎದ್ದು ಕಾಣುತ್ತೆ. ಸಂಸಾರದಲ್ಲಿ ಕೊಡತಕ್ಕಂಥ ಆನಂದ ಕುಂದು ಉಳ್ಳದ್ದೇ. ಕುಂದು ಇಲ್ಲದ ಆನಂದ ಅಂತಂದ್ರು ಮೋಕ್ಷ ಅಂದ್ರು ಒಂದೇ. ಆದ್ರಿಂದ ಕುಂದಿಲ್ಲದ ಆನಂದದ ಸಂದೋಹ, ಸಂದೇಹ ಅಲ್ಲ, ಸಂತೋಷ ಅಲ್ಲ, ಸಂದೋಹ. ಸಂದೋಹ ಶಬ್ದಕ್ಕೆ ಗುಂಪು ಅಂತ ಅರ್ಥ. ನಿರಂತರವಾಗಿ ಆನಂದ ಕೊಡ್ತಾಳೆ ಅಂತೆ, ನಿರಂತರವಾಗಿ ಮಾನಸಿಕ ನೆಮ್ಮದಿ ಕೊಡ್ತಾಳೆ ಅಂತೆ ಲಕ್ಷ್ಮಿ. ಆ ನೆಮ್ಮದಿ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತೆ ವಿನಃ ನೆಮ್ಮದಿಯಲ್ಲಿ ಕಮ್ಮಿ ಅನ್ನತಕ್ಕಂಥ ಪ್ರಸಂಗ ಇಲ್ಲ, ನ್ಯೂನತೆ ಇಲ್ಲ ಆ ನೆಮ್ಮದಿಯಲ್ಲಿ. ನೆಮ್ಮದಿಯಲ್ಲಿ ನ್ಯೂನತೆ ಶಬ್ದ ಕರ್ತ ಇವತ್ತಿನಿಂದ ನಾಳೆಗೆ ನೆಮ್ಮದಿ ಜಾಸ್ತಿ ಅಂತ ಹಾಗೆ ಒಂದು ಅರ್ಥ. ಆದರೆ ಇನ್ನೊಂದರ್ಥ, ನನಗೆ ನೆಮ್ಮದಿ ಇದೆ, ಇನ್ನೊಬ್ಬನು ನೆಮ್ಮದಿಯಲ್ಲಿದ್ದಾನೆ, ಆದರೆ ಇನ್ನೊಬ್ಬನ ನೆಮ್ಮದಿಯನ್ನು ಸಹಿಸತಕ್ಕಂತಹ ನೆಮ್ಮದಿಯನ್ನು ಕೊಟ್ಟು ಬಿಡುತ್ತಾಳೆ. ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳು ಕೂಡ ಚೆನ್ನಾಗಿರಬೇಕು ಎನ್ನತಕ್ಕಂಥ ಒಂದು ಭಾವನೆಯನ್ನು ಇವನಿಗೆ ಇವಳಿಗೆ ಲಕ್ಷ್ಮೀ ತಾನು ಅಭಯ ವರಗಳ ಜೊತೆಗೆ ಕೊಡ್ತಾಳೆ. ಆವಾಗಲೇ ನಮಗೆ ನಿಮಗೆ ಸಿಕ್ಕಿರತಕ್ಕಂಥ ನೆಮ್ಮದಿ ಸಾರ್ಥಕ ಆಗುವುದು. ನಮ್ಮಂತೆ ನಮ್ಮ ಅಕ್ಕಪಕ್ಕದವರು ಕೂಡ ನಮ್ಮಂತೆ ಚೆನ್ನಾಗಿರಬೇಕು ಎನ್ನತಕ್ಕಂತಹ ಭಾವನೆ ಮನಸ್ಸಿನ ಉಳ್ಳವರಾಗುವಾಗಲೇ ನಮಗೆ ಜೀವನದಲ್ಲಿ ನೆಮ್ಮದಿ. ಆ ಧಾಟಿಯಲ್ಲಿ ವಾದಿರಾಜ ಶ್ರೀಪಾದರಂತಾರೆ, ಕುಂದಿಲ್ಲದ ಆನಂದದ ಸಂದೋಹ ಅಂದರೆ ಸಮೂಹವನ್ನು ಉಣಿಸುವ. ಇಂದಿರೇ ನಮ್ಮ ಸಲಹಲಿ ಶೋಭಾನೆ. ಇದರಿಂದ ಏನು ಆಗುತ್ತೆ? ಇದರಿಂದ ಲಾಭ ಏನು? ಇದರಿಂದ ಸಿಗತಕ್ಕಂಥ ಫಲ ಏನು? ಅಭಯ ವರ. ಇವಳಿಂದ ಇನ್ನೊಬ್ಬರಿಗೆ ಭಯ ಇಲ್ಲ. ಇವಳು ವರಳಾಗಿ ಮನೆ ಪ್ರವೇಶ ಮಾಡ್ತಾಳೆ, ಇವಳು ಶ್ರೇಷ್ಠಳಾಗಿ ಮನೆ ಪ್ರವೇಶ ಮಾಡ್ತಾಳೆ, ಇವಳು ಎಲ್ಲರಿಂದಲೂ ಸ್ವೀಕರಿಸಲ್ಪಡುವವಳಾಗಿ ಮನೆಯನ್ನು ಪ್ರವೇಶ ಮಾಡ್ತಾಳೆ. ವರ ಶಬ್ದದ ಅರ್ಥ ವ್ರಿಯತೆ ಇತಿ ವರಹ, ಸ್ವೀಕರಿಸಲ್. ಆದ್ರಿಂದಲೇ ಅವಳಿಂದ ಇವನು ಸ್ವೀಕರಿಸಲ್ಪಡ್ತಾನೆ, ಆದ್ದರಿಂದ ಹುಡುಗನಿಗೆ ವರ ಅಂತ ಹೆಸರು. ವ್ರಿಯತೆ, ಇವಳು ಮನೆಗೆ ಬರುವಾಗ ಹೇಗಾಗಿ ಬರ್ತಾಳೆ ಅಂತಂದ್ರೆ ವರಳಾಗಿ ಬರ್ತಾಳೆ, ಸ್ವೀಕರಿಸಲ್ಪಡುವವಳಾಗಿ ಬರ್ತಾಳೆ. ಪ್ರತಿಯೊಬ್ಬರೂ ಕೂಡ ಮನೆ ಮಂದಿ ಅವಳನ್ನು ಬಾ ಅಂತ ಸ್ವಾಗತ ಮಾಡ್ತಾರೆ, ಆ ರೀತಿಯಾಗಿ ಹೆಣ್ಮಗಳು ಬರ್ತಾಳೆ. ಅದನ್ನು ವಾದಿರಾಜ ಶ್ರೀಪಾದರು, ಆದರೆ ಮನೆಗೆ ಬರುವ ಹೆಣ್ಮಗಳು ಪ್ರತಿಯೊಬ್ಬರಿಂದಲೂ ಕೂಡ ಬಾ ಅಂತ ಎಣಿಸುವಂತೆ ಬರಬೇಕು. ಆ ದೃಷ್ಟಿಯಲ್ಲಿ ವರ ಅಭಯ, ಅಭಯ ವರ. ಮನೆಗೆ ಬಂದ ಮೇಲೆ ನೆಮ್ಮದಿ, ಮಾನಸಿಕ ನೆಮ್ಮದಿ. ಮನೆ ಮಂದಿಗೆ ಯಾವ ಮನೆಯ ಹೊಸ್ತಿಲನ್ನು ತುಳಿದಿದ್ದಾಳೋ ಆ ಮನೆ ಮಂದಿಗೆ ಮಾನಸಿಕ ನೆಮ್ಮದಿ. ಇಷ್ಟು ಫಲ ವಾದಿರಾಜ ಶ್ರೀಪಾದರು ಈ ನುಡಿಯಲ್ಲಿ ತುಂಬಿಸಿ